ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಸಂಕ್ರಾಂತಿ ಸಂಭ್ರಮ ಜೋರಾಗಿದೆ ಸುಗ್ಗಿ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಲೆನಾಡಿಗರು ದೇಸಿ ಕ್ರೀಡೆಗಳ ಕ್ರೀಡೋತ್ಸವವನ್ನು ಆಯೋಜನೆ ಮಾಡುವ ಮೂಲಕ ನೂರಾರು ಸಂಖ್ಯೆಯಲ್ಲಿ ಸೇರಿ ಸಂಭ್ರಮಿಸಿದ್ರು ಸಿಲಿಕಾನ್ ಸಿಟಿಯಲ್ಲಿ ಮಲೆನಾಡಿನ ಕ್ರೀಡೋತ್ಸವ ಕಡುಬು ಸ್ಪರ್ಧೆಯಲ್ಲಿ ಯುವತಿಯರನ್ನ ಹಿಂದಕ್ಕೆ ಗೆದ್ದ ಅಜ್ಜಿ ಒಂದ್ ಕಡೆ ಮಕ್ಕಳ ಕಲರವ ಮತ್ತೊಂದು ಕಡೆ ದೇಸಿ ಆಟಗಳ ಸಂಭ್ರಮ ಅತ್ತ ಮುಗಿಬಿದ್ದು ಕಡುಪು ತಿಂತಾ ಇರೋ ಕೆಲವರು ಇತ್ತ ನಿತ್ಯ ತಾವೇ ಮೇಕಪ್ ಮಾಡಿಕೊಳ್ಳುವ ಹೆಂಡತಿಯರಿಗೆ ಗಂಡನಿರು ಮೇಕಪ್ ಮಾಡಿ ಸ್ಪರ್ಧೆ ಗೆಲ್ಲಬೇಕಾದಂತಹ ಸವಾಲು ಇದೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ಮಲೆನಾಡ ಕ್ರೀಡೋತ್ಸವದಲ್ಲಿ ಎಸ್ ಮಲೆನಾಡು ಮಿತ್ರ ವೃಂದದ ವತಿಯಿಂದ ನಗರದ ಲೇಔಟ್ ಲೇಔಟ್ನಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಲೆನಾಡಿ ಕ್ರೀಡಾಕೂಟ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಕಳೆದ ಹದಿನೈದು ವರ್ಷಗಳಿಂದ ಕ್ರೀಡಾಕೂಟದಲ್ಲಿ ಈ ವರ್ಷ ಕೂಡ ದೇಸಿ ಕ್ರೀಡೆಗಳ ಕಲರವ ಜೋರಾಗಿಯೇ ಇತ್ತು ಕಡುಬು ತಿನ್ನೋದು ಗಂಡ ಹೆಂಡತಿಗೆ ಮೇಕಪ್ ಮಾಡೋದು ಕಡುಬು ಮಾಡೋದು ವಾಲಿಬಾಲ್ ಥ್ರೋಬಾಲ್ ಹಗ್ಗ ಜಗ್ಗಾಟ ಸೇರಿದಂತೆ ವಿವಿಧ ಹಳ್ಳಿ ಸ್ಪರ್ಧೆಗಳನ್ನ ಆಡಿ ಸಂಭ್ರಮಿಸಿದ್ರು ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ತುಂಬಾ ಖುಷಿ ಖುಷಿಯಾಗಿ ಎಲ್ಲರೂ ಬೆಳಗ್ಗೆಯಿಂದ ಬಂದು ಸಾವಿರಾರು ಜನ ಬಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆಲ್ಲರಿಗೂ ಹೇಳ್ತೀನಿ ತುಂಬ ಖುಷಿ ಆಗ್ತಾ ಇದೆ ನಾವು ಪ್ರತಿ ವರ್ಷದಂತನೇ ಇದು ಹದಿನೈದನೇ ವರ್ಷ ಕಾರ್ಯಕ್ರಮ ಮಾಡ್ತಾ ಇರೋದು ಎಲ್ಲ ಭಾಗವಹಿಸಿದ್ದಾರೆ ತುಂಬ ಖುಷಿ ಇದೆ ಬೆಳಗ್ಗೆಯಿಂದನೇ ರನ್ನಿಂಗ್ ರೇಸ್ ಇರುತ್ತೆ ಆಮೇಲೆ ವಾಲಿಬಾಲ್ ಇದೆ ಥ್ರೋಬಾಲ್ ಇದೆ ಹಗ್ಗ ಜಗ್ಗಾಟ ಇದೆ ಕಡುಕ್ ತಿನ್ನೋ ಸ್ಪರ್ಧೆ ಇದೆ ಹಾಗೆ ಮೇಕಪ್ಪು ಸ್ಪರ್ಧೆ ಇದೆ ಎಲ್ಲ ಸ್ಪರ್ಧೆಗಳಲ್ಲೂ ಎಲ್ಲರೂ ತುಂಬ ಆ್ಯಕ್ಟಿವ್ ಆಗಿ ಭಾಗವಹಿಸಿ ಆಟ ಇದ್ದಾರೆ ಇನ್ನು ಕ್ರೀಡೋತ್ಸವ ಕಡುಬು ತಿನ್ನೋ ಸ್ಪರ್ಧೆ ಗಂಡಂದಿರು ಹೆಂಡತಿಯರಿಗೆ ಮೇಕಪ್ ಮಾಡೋ ಸ್ಪರ್ಧೆ ನೆರೆದಿದ್ದವರನ್ನ ಹೆಚ್ಚು ರಂಜಿಸಿತ್ತು ಕಡುಬು ತಿನ್ನೋ ಸ್ಪರ್ಧೆಯಲ್ಲಿ ಗಂಡಸಿರ ವಿಭಾಗ ಮತ್ತು ಹೆಣ್ಣು ಮಕ್ಕಳ ವಿಭಾಗದಲ್ಲಿ ಸ್ಪರ್ಧೆ ನೀಡಿತು ಗಂಡು ಮಕ್ಕಳ ವಿಭಾಗದಲ್ಲಿ ಎಂಟು ಕಡುಬು ತಿಂದು ವಿಜೇತರಾದ್ರೆ ಹೆಂಗಸಿರ ವಿಭಾಗದಲ್ಲಿ ಅಜ್ಜಿಯೊಬ್ರು ಯುವತಿಯನ್ನ ಸೈಡ್ ಹೊಡೆದು ಏಳುವರೆ ಕಡುಬು ತಿಂದು ಗೆದ್ದು ಬೇಗಿದ್ರು ಏಳುವರೆ ಕಡುಬು ತಿಂದೆ ಹೋದ್ ಸರಿ ಬಂದೆ ಒಂದ್ ಮೂರು ಕಡಬಲ್ ಸೋತಿದ್ದೆ ಕಟ್ಟೋದ್ರಲ್ಲಿ ಈ ಸರಿ ತಿನ್ನೋದ್ರಲ್ಲಿ ಸೇರಿಸ್ಬಿಟ್ರು ಮಕ್ಳೆಲ್ಲ ತುಂಬಾ ಖುಷಿ ನಾನು ಅಲ್ಲಿ ಊರಿಂದ ಬಂದು ಇಲ್ಲಿ ಇನ್ನದೆ ಅಂದ್ರೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಇನ್ನು ಸದಾ ಬೆಂಗಳೂರಿನ ಬಿಜಿ ಮೂಡ್ನಲ್ಲಿ ಇರ್ತಾ ಇದ್ದಂತಹ ಮಲೆನಾಡಿಗರು ದೇಸಿ ಕ್ರೀಡೋತ್ಸವದ ಮೂಲಕ ರಿಲ್ಯಾಕ್ಸ್ ಆಗಿದ್ದೊಂದು ಸತ್ಯ ನೋಡಿ ರಾಘು ಮರಿಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು